ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ನೋಡಿ, ನಮ್ಮೆಲ್ಲರ ಬದುಕು ಬಹಳ ಶ್ರೇಷ್ಠವಾದದ್ದು. ಮನುಷ್ಯ ಜನ್ಮ ಬರಬೇಕಾದರೆ ಅದಕ್ಕೆ ಪುಣ್ಯ ಇರಬೇಕು. ನಾವು ಸಾಧಾರಣವಾಗಿ ಎಲ್ಲರೂ ಕೂಡ ಇಂತಹ ಬದುಕಿನಲ್ಲಿ ಸುಖವನ್ನು, ಆನಂದವನ್ನು, ಸಂತೋಷವನ್ನು ಮಾತ್ರ ಬಯಸ್ತೇವೆ. ಯಾರಿಗೂ ಕೂಡ ದುಃಖ ಬೇಡ, ಕಷ್ಟ ಬೇಡ, ನೋವು ಬೇಡ. ಆದರೆ ಯಾರಿಗೂ ಕೂಡ ಈ ಕಷ್ಟ, ನೋವು, ದುಃಖ ತಪ್ಪುವುದಿಲ್ಲ. ನಾವು ಸ್ವಲ್ಪ ಗಮನ ಕೊಟ್ಟು ವಿಚಾರ ಮಾಡಿದರೆ ಬದುಕು ಎನ್ನುವುದು ಸುಖ ದುಃಖಗಳ ಮಿಶ್ರಣ, ಎರಡೂ ಇದೆ, ಏನೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಸ್ವಲ್ಪ ಯೋಚನೆ ಮಾಡಿ ನಾವು ಬದುಕಿದರೆ, ಭಗವಂತ ನಮಗೆ ಕೊಟ್ಟಿರತಕ್ಕಂತಹ ವಿವೇಕ ಪ್ರಜ್ಞೆಯನ್ನು, ಜಾಣತನವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವು ಪೂರ್ತಿ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಪೂರ್ತಿ ದುಃಖದಿಂದ, ನೋವಿನಿಂದ, ಕಷ್ಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಈ ದುಃಖದ, ಕಷ್ಟದ, ನೋವಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೋಬೋದು. ಅಂದರೆ ನಾವು ಸ್ವಲ್ಪ ಪ್ರಯತ್ನ ಪಟ್ಟರೆ ಜೀವನದಲ್ಲಿ ಹೆಚ್ಚು ಸುಖವನ್ನು, ಹೆಚ್ಚು ನೆಮ್ಮದಿಯನ್ನು, ಹೆಚ್ಚು ಸಂತೋಷವನ್ನು ಬಾಳಲಿಕ್ಕೆ, ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಾವು ಹೇಗೆ ಬದುಕಬೇಕು? ನಾವು ಹೇಳ್ತಾ ಇದ್ದೇವೆ ನೋಡಿ, ಬದುಕಿನಲ್ಲಿ ಸುಖ ದುಃಖಕ್ಕೆ ಕಾರಣ ಆಗ್ತಕ್ಕಂಥದ್ದು ನಮ್ಮ ಮನಸ್ಸು. ನಾವು ಮನಸ್ಸಿನ ಮೂಲಕವೇ ಸುಖವನ್ನು, ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಈ ಮನಸ್ಸನ್ನು ನಾವು ಯಾವತ್ತೂ ಕೂಡ ಜೀವನದಲ್ಲಿ ಸದೃಢವಾಗಿ ಇಟ್ಕೊಬೇಕು. ಈ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಬೇಕು. ಈ ಮನಸ್ಸನ್ನು ನಾವು ಯಾವತ್ತೂ ಕೂಡ ಸಮತ್ವ ಭಾವ ಸದಾ ಇರುವಂತೆ ನೋಡ್ಕೊಳ್ಬೇಕು. ಇದನ್ನು ನಾವು ಮಾಡಿದರೆ ನಮ್ಮ ಜೀವನ ಹೆಚ್ಚು ಸುಖಮಯವಾಗಿರುತ್ತೆ, ಹೆಚ್ಚು ಸಂತೋಷ ಇರುತ್ತೆ ಜೀವನದಲ್ಲಿ. ಹಾಗೂ ನಾವು ಹೆಚ್ಚು ಶಾಂತಿಯಿಂದ, ಆನಂದದಿಂದ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಬದುಕಬೇಕು? ನಾವು ಹೇಳ್ತಾ ಇದ್ದೇವೆ, ದಿಟ್ಟತನದಲ್ಲಿ ನೀನು ವಿಧಿಪೆಟ್ಟ ಸಹಿಸುತ್ತಾ ಜೀವನದ ಕಾನನದಿ ಧೀರ ಕೇಸರಿಯಾಗೋ. ದಿಟ್ಟತನದಲ್ಲಿ ನೀನು ವಿಧಿಪೆಟ್ಟ ಸಹಿಸುತ್ತಾ ಜೀವನದ ಕಾನನದಿ ಧೀರ ಕೇಸರಿಯಾಗೋ. ಕಷ್ಟದ ಕಿಡಿಮಳೆಗೆ ಕಿಂಚಿತ್ತು ಅಳುಕದೆಯೇ, ಕಷ್ಟದ ಕಿಡಿಮಳೆಗೆ ಕಿಂಚಿತ್ತು ಅಳುಕದೆಯೇ ಸುಟ್ಟ ಇಟ್ಟಿಗೆಯಾಗೋ ಸಚ್ಚಿದಾನಂದ, ಸುಟ್ಟ ಇಟ್ಟಿಗೆಯಾಗೋ ಸಚ್ಚಿದಾನಂದ. ದಿಟ್ಟತನದಲ್ಲಿ ನೀನು ವಿಧಿಪೆಟ್ಟ ಸಹಿಸುತ್ತಾ ಜೀವನದ ಕಾನನದಿ ಧೀರ ಕೇಸರಿಯಾಗೋ. ಜೀವನ ಅಮೂಲ್ಯ. ಜೀವನದಲ್ಲಿ ನಾವು ಹೆಚ್ಚು ಸುಖವನ್ನು, ಆನಂದವನ್ನು, ಸಂತೋಷವನ್ನು ಹೊಂದಬೇಕು ಅಂತಾದರೆ ನಮಗೆ ಜೀವನದಲ್ಲಿ ಇರತಕ್ಕಂಥ ಏಕೈಕ ಸಾಧನೆ ಯಾವುದು? ಮನಸ್ಸು. ಒಂದೇ ಮನಸ್ಸಿಟ್ಟುಕೊಂಡು ಜೀವನ ಪರ್ಯಂತ ನಾವು ಸುಖವನ್ನು, ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಯಾರಿರ್ತಾರೆ ಅಂತ ಕೇಳಿದರೆ ನಾವು ಹೇಳ್ಬೋದು, ಅಪ್ಪ ಅಮ್ಮ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಮಕ್ಕಳಿದ್ದಾರೆ, ಸಮಾಜ ಇದೆ. ಆದರೆ ವಾಸ್ತವಿಕವಾಗಿ ನೋಡಿದರೆ ಯಾರೂ ಇಲ್ಲ. ನಮ್ಮ ಒಟ್ಟಿಗೆ ಸದಾ ನಮ್ಮ ಜೊತೆ ಇರತಕ್ಕಂಥದ್ದು ಕೇವಲ ನಮ್ಮ ಮನಸ್ಸು ಮಾತ್ರವೇ. ಆ ಒಂದೇ ಮನಸ್ಸಿಟ್ಟುಕೊಂಡು ಚಿಕ್ಕ ಮಗುವಿಂದ ಹಿಡಿದು ಕೊನೆಗಾಲದವರೆಗೂ ಕೂಡ ನಾವು ಜೀವನದಲ್ಲಿ ಸುಖವನ್ನು ದುಃಖವನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ಈ ಮನಸ್ಸನ್ನು ನಾವು ಶುದ್ಧವಾಗಿಟ್ಟುಕೊಳ್ಳಬೇಕು. ಈ ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ಈ ಮನಸ್ಸನ್ನು ನಾವು ಸದಾ ಸದೃಢವಾಗಿಟ್ಟುಕೊಬೇಕು. ಈ ಮನಸ್ಸನ್ನು ಸದಾ ಸಮತ್ವಭಾವ ಜಾಗೃತವಾಗಿರುವಂತೆ ನೋಡ್ಕೋಬೇಕು. ಇದಾಗಬೇಕು ಅಂತಾದರೆ ನಾವು ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಬದುಕಿಗೆ ಒಳ್ಳೆಯ ಗುರಿಯನ್ನು ಹಾಕಿಕೊಂಡು ಬದುಕನ್ನು ನಡೆಸಬೇಕು. ನೋಡಿ, ಬದುಕು ಎನ್ನುವುದು ಬಹಳ ಅಮೂಲ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ವೈಯಕ್ತಿಕ ಉನ್ನತಿ, ಕುಟುಂಬದ ಕ್ಷೇಮ, ಸಮಾಜದ ಹಿತ, ದೇಶದ ಅಭಿವೃದ್ಧಿ, ವಿಶ್ವದ ಕಲ್ಯಾಣ, ಈ 5 ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಬದುಕನ್ನು ನಡೆಸಬೇಕು. ವಿಧಿ ಪೆಟ್ಟು ಕೊಟ್ಟೆ ಕೊಡ್ತದೆ, ಪ್ರಕೃತಿ ಪಾಠವನ್ನು ಕಲಿಸ್ತದೆ, ಊಹೆಗೂ ನಿಲುಕದ ರೀತಿಯಲ್ಲಿ ಕಷ್ಟಗಳು ಬರ್ತದೆ. ಆದರೆ ಬದುಕಿನ ಬಗ್ಗೆ ನಮಗೆ ವಾಸ್ತವಿಕ ದೃಷ್ಟಿಕೋನ ಇರಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ದಿಟ್ಟತನದಲ್ಲಿ ನೀನು ವಿಧಿಪೆಟ್ಟ ಸಹಿಸುತ್ತಾ ಜೀವನದ ಕಾನನದಿ ಧೀರ ಕೇಸರಿಯಾಗು. ವಿಧಿ ಕೊಡ್ತಕ್ಕಂಥ ಪೆಟ್ಟನ್ನು ತಾಳ್ಮೆಯಿಂದ ಸಹನೆಯಿಂದ ಸಹಿಸುತ್ತಾ ಆ ಪೆಟ್ಟಿನಿಂದಲೇ ಪಾಠವನ್ನು ಕಲಿತುಕೊಂಡು ಆ ಅನುಭವದ ಬೆಳಕಿನಲ್ಲಿ ಭವಿಷ್ಯತ್ತನ್ನು ರೂಪಿಸಿಕೊಳ್ತಾ ನಾವು ಜೀವನದ ಕಾನನ ಅಂದರೆ ಅರಣ್ಯ, ಜೀವನದ ಈ ದಟ್ಟ ಅರಣ್ಯದಲ್ಲಿ ಸಿಂಹಗಳಂತೆ, ಪುರುಷ ಸಿಂಹಗಳಂತೆ ಧೀರರಾಗಿ ಬದುಕಬೇಕು. ಕಷ್ಟ ಬಂತು ಯಾವುದೇ ಕಾರಣಕ್ಕೂ ಜಗ್ಗಬಾರದು. ಒಳ್ಳೆಯ ಗುರಿ ಇರಬೇಕು. ಬದುಕು ಭಗವಂತ ಕೊಟ್ಟಿರ್ತಕ್ಕಂಥ ವರ. ಆದ್ದರಿಂದ ನಮ್ಮ ಗುರಿಯಡೆಗೆ ನಾವು ಸಾಗಬೇಕು. ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ಹತಾಶರಾಗಬಾರದು. ಬದುಕಿನಲ್ಲಿ ಭರವಸೆಯನ್ನು ಕಳ್ಕೊಳ್ಬಾರದು. ಬದುಕಿನಲ್ಲಿ ಆತ್ಮವಿಶ್ವಾಸವನ್ನು ರೂಢಿಸಿಕೊಂಡು ಉತ್ಸಾಹವನ್ನು ಉಳಿಸಿಕೊಂಡು ನಿರಂತರವಾಗಿ ನಾವು ಹಾಕ್ಕೊಂಡಿರ್ತಕ್ಕಂಥ ಒಳ್ಳೆಯ ಗುರಿಯೆಡೆಗೆ ನಾವು ಸಾಗಬೇಕು. ಧೀರ ಪುರುಷರಂತೆ ನಾವು ಬಾಳಬೇಕು. 4 ಜನರ ಬದುಕಿಗೆ ಬೆಳಕಾಗುವಂತೆ ನಮ್ಮ ಜೀವನ ಇರಬೇಕು. ಹಾಗೆ ಇರಬೇಕು ಅಂತಾದರೆ ನಾವು ಮನಸ್ಸನ್ನು ಶುದ್ಧವಾಗಿಟ್ಟುಕೋಬೇಕು. ಮನಸ್ಸನ್ನು ಸದಾ ಸದೃಢವಾಗಿಟ್ಕೊಬೇಕು. ಮನಸ್ಸಿನಲ್ಲಿ ಸಮತ್ವ ಭಾವ ಸದಾ ಜಾಗೃತವಾಗಿರಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ, ಕಷ್ಟದ ಕಿಡಿಮಳೆಗೆ ಕಿಂಚಿತ್ತು ಅಳುಕದೆಯೇ ಸುಟ್ಟ ಇಟ್ಟಿಗೆಯಾಗು. ಇಲ್ಲಿ ಸುಟ್ಟ ಇಟ್ಟಿಗೆ ಅಂತ ಯಾಕೆ ಹೇಳಿದ್ದೇವೆ ಅಂತ ಕೇಳಿದರೆ, ಸುಟ್ಟ ಇಟ್ಟಿಗೆ ಸಮತ್ವ ಭಾವದ ಪ್ರತೀಕ. ಚೆನ್ನಾಗಿ ಇಟ್ಟಿಗೆ ಬೆಂದಿತು ಅಂದ್ಕೊಳ್ಳಿ, ಚೆನ್ನಾಗಿ ಬೆಂದಿದೆ ಇಟ್ಟಿಗೆ. ನಂತರ ಅದಕ್ಕೆ ನೀರು ಹಾಕಿದರೆ ನೀರು ಕುಡಿಯೋದಿಲ್ಲ, ಅದು ಶಾಖಕ್ಕೂ ಜಗ್ಗೋದಿಲ್ಲ. ಅದು ಅಂದರೆ ಆ ಸಮಯದಲ್ಲಿ ಆ ಸುಟ್ಟ ಇಟ್ಟಿಗೆ ನೀರಿಗೆ ಹಾಗೂ ಬೆಂಕಿಗೆ ಸಮಾನವಾಗಿ ಸ್ಪಂದಿಸ್ತಾ ಇದೆ. ನಾವು ಅಷ್ಟೇ ಜೀವನದಲ್ಲಿ ಕಷ್ಟಕ್ಕೆ ಸುಖಕ್ಕೆ ನಮ್ಮ ಅಂತರಂಗದಲ್ಲಿ ಸಮಾನವಾಗಿ ಸ್ಪಂದಿಸ್ತಕ್ಕಂತಹ ಸಮತ್ವ ಭಾವವನ್ನು ರೂಢಿಸ್ಕೋಬೇಕು. ಸುಖ ಬಂತು, ಸ್ವರ್ಗ ಸುಖ ಅಂತ ಹೇಳ್ತಾ ಇರ್ತೇವೆ. ಸುಖ ಬಂತು ಅಂತ ಅಹಂಕಾರ ಪಡಬಾರದು, ಗರ್ವವನ್ನು ಪಡಬಾರದು. ಸುಖಕ್ಕೆ ಸಾಧನವಾಗಿರ್ತಕ್ಕಂತಹ ಐಶ್ವರ್ಯ ಇದೆ, ಅಂತಸ್ತು ಇದೆ, ಅಧಿಕಾರ ಇದೆ, ಜನಬಲ ಇದೆ, ಆಸ್ತಿ ಇದೆ, ಒಳ್ಳೆಯ ವಿದ್ಯೆ ಇದೆ, ಸಂತೋಷ ಇರಲಿ. ಆದರೆ ಗರ್ವವನ್ನು ಪಡಬಾರದು, ಅಹಂಕಾರವನ್ನು ಪಡಬಾರದು. ಯಾಕೆ? ಇವೆಲ್ಲವೂ ಜೀವನದಲ್ಲಿ ಬಂದು ಹೋಗ್ತಕ್ಕಂಥದ್ದು, ನಶ್ವರವಾದದ್ದು, ಶಾಶ್ವತವಾದದ್ದು ಅಲ್ಲ. ಆದ್ದರಿಂದ ಇವೆಲ್ಲವೂ ಇದ್ದಾಗ ನಾವು ಅದನ್ನು ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಅನುಕೂಲವಾಗುವಂತೆ ಅದನ್ನು ಬಳಸಬೇಕು. ತ್ಯಾಗಮಯ ಜೀವನವನ್ನು ನಡೆಸಬೇಕು. ಸ್ವಾರ್ಥಿಗಳಾಗಬಾರದು, ಲೋಭಿಗಳಾಗಬಾರದು. ಆದ್ದರಿಂದ ಸ್ವಾರ್ಥ ಎಲ್ಲಿದೆಯೋ ಅಲ್ಲಿ ದೇವರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಸುಖ ಬಂತು, ನಾವು ಹಿಗ್ಗಿ ಗರ್ವಪಟ್ಟು ಅಹಂಕಾರನ ಮೆರಿತಾ ಬಾಳಿದರೆ ನಮ್ಮ ಬದುಕು ವ್ಯರ್ಥವಾಗ್ತದೆ. ಅದೇ ರೀತಿಯಲ್ಲಿ ಕಷ್ಟ ಬಂದಾಗ ಹತಾಶರಾಗಬಾರದು, ಬದುಕಿನಲ್ಲಿ ಭರವಸೆ ಕಳ್ಕೊಳ್ಬಾರ್ದು, ಆತ್ಮವಿಶ್ವಾಸನ ಕಳ್ಕೊಳ್ಬಾರದು. ಕಷ್ಟ ಬರಲಿ, ದುಃಖ ಬರಲಿ, ನೋವಿರಲಿ, ಅದನ್ನು ಸಹಿಸ್ಕೊಳ್ತಾ ಖಂಡಿತವಾಗಿಯೂ ಕೂಡ ಬದುಕಿನಲ್ಲಿ ಮುಂದೆ ಒಳ್ಳೆಯದು ಆಗ್ತದೆ ಅಂತ ಹೇಳ್ತಕ್ಕಂಥ ಭರವಸೆ ಇಟ್ಟುಕೊಂಡು ನಾವು ಬಾಳಬೇಕು. ಹೀಗೆ ಸುಖ ದುಃಖಗಳನ್ನು ಸಮಭಾವತೆ ಸ್ವೀಕಾರ ಮಾಡ್ತಕ್ಕಂಥ ರೀತಿಯಲ್ಲಿ ನಾವು ಬದುಕಬೇಕು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಸುಟ್ಟ ಇಟ್ಟಿಗೆಯಾಗು ಅಂತ. ಸುಟ್ಟ ಇಟ್ಟಿಗೆ ಯಾವ ರೀತಿ ಇರ್ತದೋ ಅದೇ ರೀತಿಯಲ್ಲಿ ನಮ್ಮ ಮನಸ್ಸಿರಬೇಕು, ಸಮತ್ವ ಭಾವ ಇರಬೇಕು ಅಂತ. ಈ ರೀತಿ ಬದುಕಿದಾಗ ನಮ್ಮ ಬದುಕು ಚೆನ್ನಾಗಿರ್ತದೆ. ಆ ರೀತಿ ಬದುಕಬೇಕು ಅಂತ ಆದರೆ ನಮ್ಮ ಮನಸ್ಸನ್ನು ಬೆಳಗ್ತಾ ಇರತಕ್ಕಂತಹ ಶಿವಪರಮಾತ್ಮನ ಅನುಗ್ರಹವನ್ನು ನಾವು ಪಡ್ಕೋಬೇಕು. ಎಲ್ಲಿದ್ದಾನೆ ಶಿವ? ನೋಡಿ, ಶಿವ ಶೇತೆ ಅಸ್ಮಿನ್ ಸರ್ವಂ ಇತಿ ಶಿವ ಅಂತ ಶಾಸ್ತ್ರ ಹೇಳ್ತಾ ಇದೆ. ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತನಾಗಿರ್ತಕ್ಕಂಥ ಶಿವ ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅಂತ ನಮ್ಮ ಉಪನಿಷತ್ ಹೇಳ್ತಾ ಇದೆ. ನಮ್ಮ ಸನಾತನ ಹಿಂದೂ ಧರ್ಮದ ಉಪನಿಷತ್ ಹೇಳ್ತಾ ಇದೆ, ಒಬ್ಬನೇ ಪರಮಾತ್ಮ ಸಕಲ ಮಾನವರಲ್ಲೂ ಕೂಡ ಎಲ್ಲ ಮನುಷ್ಯರಲ್ಲೂ ಕೂಡ ಸಮಾನವಾಗಿ ಚೈತನ್ಯ ಸ್ವರೂಪನಾಗಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಮಾನವರ ಮೂಲ ಸ್ವರೂಪವು ಆ ಚೈತನ್ಯ ಸ್ವರೂಪವೇ ಆಗಿದೆ. ಆದ್ದರಿಂದ ಮಾನವರೆಲ್ಲರೂ ಕೂಡ ಮೂಲತಃ ಮಂಗಳ ಸ್ವರೂಪರೇ, ಮಾನವರೆಲ್ಲರೂ ಕೂಡ ಮೂಲತಃ ಸಮಾನರೇ, ಮಾನವರೆಲ್ಲರೂ ಕೂಡ ಮೂಲತಃ ಒಂದೇ ಎಂದು ನಮ್ಮ ಉಪನಿಷತ್ತು ಖಡಾಖಂಡಿತವಾಗಿ ಜಗತ್ತಿಗೆ ಉಪದೇಶ ಮಾಡ್ತಾ ಇದೆ. ಇದನ್ನು ಆದಿಶಂಕರರ ಅದ್ವೈತ ತತ್ವ ಶಿವೋಹಂ ಅಂತ ಹೇಳಿದೆ. ಹಾಗೆ ನಮ್ಮ ಬಸವಣ್ಣವರು ಶಿವಾನುಭವ ಅಂತ ಹೇಳಿದರು. ಆದಿಶಂಕರರು ಶಿವೋಹಂ ಅಂತ ಹೇಳ್ತಾ ಇದ್ದಾರೆ. ಬಸವಣ್ಣನವರು ಶಿವಾನುಭವ ಅಂತ ಅದನ್ನೇ ಹೇಳಿದರು. ಎರಡೂ ಒಂದೇ ತತ್ವ. ಆದ್ದರಿಂದ ಶಿವ ಎಲ್ಲಿದ್ದಾನಂತ ಕೇಳಿದರೆ, ನಮ್ಮ ದೇಹವನ್ನು, ಇಂದ್ರಿಯಗಳನ್ನು, ಮನಸ್ಸನ್ನು, ಬುದ್ಧಿಯನ್ನು, ಅಹಂಕಾರವನ್ನು, ಚಿತ್ತವನ್ನು, ಪ್ರಾಣವನ್ನು ಬೆಳಗ್ತಾ ಇರತಕ್ಕಂಥ ಶಿವ ಚೈತನ್ಯ ಸ್ವರೂಪನಾಗಿ ಅಂತರ್ಯಾಮಿಯಾಗಿ ನಮ್ಮೊಳಗೇ ಇದ್ದಾನೆ. ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಪ್ರಾಣವನ್ನು ಇರ್ತಕ್ಕಂತಹ ಶಿವ ಚೈತನ್ಯ ಸ್ವರೂಪನಾಗಿ ನಮ್ಮೊಳಗೇ ನೆಲೆಸಿದ್ದಾನೆ. ಆದ್ದರಿಂದ ನಾವು ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಮನಸ್ಸು ಪರಿಪಕ್ವವಾಗ್ತದೆ, ಮನಸ್ಸು ಶುದ್ಧವಾಗ್ತದೆ, ಮನಸ್ಸು ಸದೃಢವಾಗ್ತದೆ, ಮನಸ್ಸು ಸಮತ್ವ ಭಾವದಿಂದ ಈ ಒಂದು ಜಗತ್ತನ್ನು ನೋಡ್ತಾ ಇರತಕ್ಕಂತಹ ಸ್ಥಿತಿಗೆ ನಮ್ಮನ್ನು ಕರೆದೊಯ್ತದೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಸಮತ್ವ ಭಾವ ಬೆಳಿಬೇಕಾದರೆ, ಮನಸ್ಸಿನಲ್ಲಿ ಶುದ್ಧತೆ ಬೆಳಿಬೇಕು ಅಂತಾದರೆ, ಮನಸ್ಸು ಸದೃಢವಾಗಿರಬೇಕು ಅಂತಾದರೆ ನಮ್ಮೊಳಗೆ ಇರತಕ್ಕಂತಹ ಶಿವನನ್ನು ನಾವು ಅಚಲವಾದ ಶ್ರದ್ಧೆಯಿಂದ, ದೃಢವಾದ ನಂಬಿಕೆಯಿಂದ, ಪರಿಶುದ್ಧವಾದ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಆ ಶಿವನ ನಾಮಸ್ಮರಣೆಯನ್ನು ನಾವು ಮಾಡಿದಾಗ ಜೀವನದಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ಸಕಲ ವಿಧವಾಗಿರ್ತಕ್ಕಂತಹ ಸುಖ, ಶಾಂತಿ, ಸಮೃದ್ಧಿ ಸಿಗ್ತದೆ. ಯಾಕೆ ಅಂತ ಕೇಳಿದರೆ, ಈ ಸುಖ, ಶಾಂತಿ, ಸಮೃದ್ಧಿಗೆ ಸಾಧನ ಯಾವುದು? ಮನಸ್ಸು. ಆ ಮನಸ್ಸು ಶುದ್ಧವಾಗಬೇಕಾದರೆ ಶಿವನ ಅನುಗ್ರಹದಿಂದ ಸಾಧ್ಯ ಆಗುತ್ತೆ. ಮನಸ್ಸು ಸದೃಢವಾಗಬೇಕಾದರೆ ಶಿವನ ಅನುಗ್ರಹ ಬೇಕಾಗ್ತದೆ. ಮನಸ್ಸು ಸಮತ್ವ ಭಾವವನ್ನು ಹೊಂದಿರಬೇಕು ಅಂತಾದರೂ ಕೂಡ ಶಿವನ ಅನುಗ್ರಹ ನಮಗೆ ಬೇಕು. ಈ ದೃಷ್ಟಿಕೋನ ಇಟ್ಟುಕೊಂಡು ನಿಮ್ಮ ಹಾಗೂ ನಿಮ್ಮ ಸಮಸ್ತ ಕುಟುಂಬದ ಹಿತಕ್ಕಾಗಿ, ಲೋಕದ ಕಲ್ಯಾಣಕ್ಕಾಗಿ ನಮ್ಮ ಧರ್ಮರಕ್ಷಾ ಸಮಿತಿಯವರು ಈ ಒಂದು ಕೋಟಿ ಪಂಚಾಕ್ಷರಿ ಜಪ ಮಹಾಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ನೋಡಿ, ನಮ್ಮ ಪುರಾಣ ಹೇಳ್ತಾ ಇದೆ, ಒಟ್ಟು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 5 ಕೋಟಿ ಮಹಾಮಂತ್ರಗಳು ಇವೆ. ಸ್ವಲ್ಪ ಯೋಚನೆ ಮಾಡಿ, ಒಂದು ಧರ್ಮದಲ್ಲಿ 5 ಕೋಟಿ ಮಹಾಮಂತ್ರಗಳು ಇರಬೇಕು ಅಂತಾದರೆ ಆ ಧರ್ಮದ ಜ್ಞಾನ ಸಂಪತ್ತು ಎಷ್ಟು ಅಗಾಧವಾಗಿದೆ ಅಂತ ಪ್ರತಿಯೊಬ್ಬರೂ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಿ ತಿಳ್ಕೋಬೇಕು. ಇಂತಹ 5 ಕೋಟಿ ಮಹಾಮಂತ್ರಗಳಲ್ಲಿ ಪಂಚಾಕ್ಷರಿ ಮಹಾಮಂತ್ರ ಎನ್ನುವುದು ಸರ್ವಶ್ರೇಷ್ಠವಾಗಿರತಕ್ಕಂತಹ ಮಂತ್ರವಾಗಿದೆ. ಪಂಚಾಕ್ಷರಂ ಪಾವನಮುಚ್ಚರಂತಃ ಪತಿಂ ಪಶೂನಾ ಹೃದಿ ಭಾವಯಂತಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾರು ಈ ರೀತಿಯಾಗಿ ಅಚಲವಾದ ಶ್ರದ್ಧೆಯಿಂದ, ದೃಢವಾದ ನಂಬಿಕೆಯಿಂದ, ಪರಿಶುದ್ಧವಾದ ಭಕ್ತಿಯಿಂದ ಪ್ರತಿನಿತ್ಯವೂ ನಮ್ಮ ಅಂತರಂಗವನ್ನು ಬೆಳಗ್ತಾ ಇರತಕ್ಕಂತಹ ಆ ಶಿವಪರಮಾತ್ಮನನ್ನು ಧ್ಯಾನ ಮಾಡ್ತಾರೋ, ಜಪ ಮಾಡ್ತಾರೋ, ಅವರು ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳು ಕೂಡ ಆ ಕ್ಷಣದಲ್ಲೇ ಅವರು ಕಳ್ಕೊಂಡು ಪುಣ್ಯ ಪುರುಷರಾಗ್ತಾರೆ, ಅವರು ಪುಣ್ಯಾತ್ಮರಾಗ್ತಾರೆ ಅಂತ ನಮ್ಮ ಪುರಾಣ ಹೇಳ್ತಾ ಇದೆ. ಒಂದು ಸಲ ಆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿದರೆ ಸಾಕಂತೆ, ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲವೂ ಕೂಡ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗ್ತದೆ. ಆ ಮನುಷ್ಯ ಪುಣ್ಯ ಪುರುಷನಾಗ್ತಾನೆ, ಶುದ್ಧ ಸ್ವರೂಪನಾಗ್ತಾನೆ, ಶಿವನಿಗೆ ಅತ್ಯಂತ ಹತ್ತಿರದ ಭಕ್ತನಾಗ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದ್ದರಿಂದ ಈ ಪಂಚಾಕ್ಷರಿ ಮಹಾಮಂತ್ರಕ್ಕೆ ಅಷ್ಟೊಂದು ಮಹತ್ವ ಇದೆ. ಇದು ಲೌಕಿಕ ಜೀವನದಲ್ಲಿ ನಮಗೆ ಸುಖಕ್ಕೆ, ಸಂತೋಷಕ್ಕೆ, ಆನಂದಕ್ಕೆ ಕಾರಣವಾಗ್ತದೆ. ಅಷ್ಟೇ ಇಲ್ಲ, ನಮ್ಮ ಪಾರಮಾರ್ಥಿಕ ಜೀವನದಲ್ಲಿ ಶಿವನ ಅನುಗ್ರಹವನ್ನು ನಮಗೆ ಸಂಪಾದನೆ ಮಾಡಿಕೊಡ್ತದೆ. ಆದ್ದರಿಂದ ಈ ಒಂದು ಲೋಕ ಕಲ್ಯಾಣಕ್ಕಾಗಿ, ನಿಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ನಮ್ಮ ಧರ್ಮರಕ್ಷಾ ಸಮಿತಿಯವರು ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಕೋಟಿ ಪಂಚಾಕ್ಷರಿ ಜಪ ಮಹಾಯಜ್ಞದಲ್ಲಿ ನೀವೆಲ್ಲರೂ ಶ್ರದ್ಧೆಯಿಂದ ಪಾಲ್ಗೊಳ್ಳಬೇಕು. ಯಾಕೆ ಅಂತ ಕೇಳಿದರೆ, ಶಿವ ಎಲ್ಲಿದ್ದಾನಂತ ಕೇಳಿದರೆ, ಶ್ರದ್ಧೆ ಇದ್ದಲ್ಲಿ ಶಿವ ಇದ್ದಾನೆ, ಶುದ್ಧವಾದ ಭಕ್ತಿ ಇದ್ದಲ್ಲಿ ಶಿವನಿದ್ದಾನೆ, ಹಾಗೆಯೇ ಅಚಲವಾದ ವಿಶ್ವಾಸ, ನಂಬಿಕೆ ಇದ್ದಲ್ಲಿ ಶಿವ ಇದ್ದಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಒಂದು ಲೋಕಲ್ಯಾಣದ ಕಾರ್ಯಕ್ರಮದಲ್ಲಿ ಶ್ರದ್ಧೆಯಿಂದ ಪಾಲ್ಗೊಂಡು ನಿಮ್ಮ ಈ ಒಂದು ಕುಟುಂಬಕ್ಕೆ, ನಿಮಗೆ ಜೀವನದಲ್ಲಿ ಹೆಚ್ಚು ಸುಖವನ್ನು, ಶಾಂತಿಯನ್ನು, ಆನಂದವನ್ನು ನೀವು ಸಂಪಾದನೆ ಮಾಡ್ಕೋಬೇಕು. ನೋಡಿ, ಇವತ್ತು ಜಗತ್ತಿನಲ್ಲಿ ವಿಷಮ ಪರಿಸ್ಥಿತಿ ಇದೆ, ವಿಧಿ ಪೆಟ್ಟು ಕೊಡ್ತದೆ. ಆದರೆ ಕೆಲವು ಸಲ ವಿಧಿಯ ಪೆಟ್ಟು ನಮ್ಮ ಆಲೋಚನೆಗೂ ಕೂಡ ನಿಲುಕದು, ಊಹೆಗೂ ನಿಲುಕದ ಪೆಟ್ಟನ್ನು ಇವತ್ತು ವಿಧಿ ನಮಗೆ ಕೊಡ್ತಾ ಇದೆ. ಆದ್ದರಿಂದ ಇವತ್ತು ನೋಡ್ತಾ ಇದ್ದೇವೆ ನಾವು, ಈ ಕರೋನಾ ವೈರಸ್ಸಿನ ಪ್ರಭಾವದಿಂದ ವಿಧಿ ಪೆಟ್ಟು ಹೇಗಿದೆ ಅಂತ ಕೇಳಿದರೆ, ವಿಧಿಯ ಮುಂದೆ ಇಡೀ ವಿಜ್ಞಾನ ಜಗತ್ತು ಮಂಡಿಯೂರಿ ಕುಳಿತಿದೆ, ಇವತ್ತು ಕೈ ಚೆಲ್ಲಿ ಕುಳಿತಿದೆ. ಅಂಥ ಸಂದರ್ಭದಲ್ಲಿ ನಾವು ಎತ್ತಿದ್ದೇವೆ. ಆದ್ದರಿಂದ ವಿಧಿಗೆ ಒಡೆಯನಾಗಿರ್ತಕ್ಕಂತಹ, ವಿಧಿಗೆ ವಿಧಿಯಾಗಿರ್ತಕ್ಕಂತಹ ಶಿವನ ಅನುಗ್ರಹ ಇವತ್ತು ಜಗತ್ತಿಗೆ ಬೇಕು. ಬರೀ ಪುರುಷ ಪ್ರಯತ್ನದಿಂದ ಆಗೋದಿಲ್ಲ. ಪುರುಷ ಪ್ರಯತ್ನದೊಟ್ಟಿಗೆ, ನಮ್ಮ ಪ್ರಯತ್ನದ ಒಟ್ಟಿಗೆ ಇವತ್ತು ದೇವರ ಕೃಪೆ ಖಂಡಿತವಾಗಿಯೂ ಪ್ರಪಂಚಕ್ಕೆ ಬೇಕಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಧರ್ಮರಕ್ಷಾ ಸಮಿತಿಯವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಸಮಷ್ಟಿ ಜಪಯಜ್ಞ ಏನಿದೆ, ಪಂಚಾಕ್ಷರಿ ಕೋಟಿ ಜಪಯಜ್ಞ, ಇದು ಲೋಕಕ್ಕೆ ಖಂಡಿತವಾಗಿ ಕೂಡ ಹಿತವನ್ನು ಉಂಟು ಮಾಡ್ತದೆ. ಇದರಲ್ಲಿ ಯಾರು ಪಾಲ್ಗೊಳ್ತಾರೋ ಅವರಿಗೆ ಖಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೇವೆ, ಖಂಡಿತವಾಗಿಯೂ ಅವರಿಗೆ, ಅವರ ಕುಟುಂಬಕ್ಕೆ ಭಗವಂತ ಆ ಶಿವ ಸಕಲ ವಿಧವಾದ ಸನ್ಮಂಗಳವನ್ನು ಉಂಟು ಮಾಡ್ತಾನೆ. ಆದ್ದರಿಂದ ಇವತ್ತು ಪ್ರಪಂಚದಲ್ಲಿ ಇರತಕ್ಕಂಥ ವಿಷಮ ಪರಿಸ್ಥಿತಿ ಶಿವನ ಅನುಗ್ರಹದಿಂದ ಖಂಡಿತವಾಗಿಯೂ ಶರದ್ ಋತುವಿನ ಚಂದ್ರನ ಬೆಳಕು ಭೂಮಿಗೆ ಬಿದ್ದಾಗ ಖಂಡಿತವಾಗಿ ಕಡಿಮೆ ಆಗ್ತದೆ. ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ, ಶರದ್ ಋತುವಿನ ಚಂದ್ರನ ಕಿರಣದಲ್ಲಿ ಅಮೃತತ್ವ ಇದೆ, ವಿಶೇಷವಾದ ಔಷಧಿ ಗುಣಗಳು ಇರ್ತವೆ ಅಂತ. ಆದ್ದರಿಂದ ಇನ್ನು 3 ತಿಂಗಳಲ್ಲಿ ಶರದ್ ಋತು ಬರ್ತಾ ಇದೆ. ಅಂಥ ಸಮಯದಲ್ಲಿ ಲೋಕಕ್ಕೆ ಎದುರಾಗಿರ್ತಕ್ಕಂಥ ಕಂಟಕ ದೂರ ಆಗಿ, ಈ ರೋಗ ರುಜಿನಗಳು ದೂರ ಆಗಿ, ಲೋಕಕ್ಕೆ ಸುಖ ಶಾಂತಿ ಸಮೃದ್ಧಿ ಖಂಡಿತವಾಗಿಯೂ ಸಿಗ್ತದೆ. ಆದ್ದರಿಂದ ಆ ಒಂದು ಸಮಯದವರೆಗೆ, ಇನ್ನು 3 ತಿಂಗಳ ಕಾಲದವರೆಗೆ ನೀವೆಲ್ಲರೂ ಕೂಡ ಜೀವನದಲ್ಲಿ ಉತ್ಸಾಹವನ್ನು ಉಳಿಸಿಕೊಂಡು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತಾ, ನಿಮ್ಮ ಮನಸ್ಸನ್ನು ಸದಾ ಶುದ್ಧವಾಗಿಟ್ಟುಕೊಂಡು, ಕಷ್ಟ ಬರಲಿ, ನಷ್ಟ ಬರಲಿ, ನೋವಿರಲಿ, ನಲಿವಿರಲಿ, ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ, ಮನಸ್ಸನ್ನು ಸದೃಢವಾಗಿಟ್ಟುಕೊಳ್ಳಿ, ಮನಸ್ಸನ್ನು ಸಮತ್ವ ಭಾವ ಜಾಗೃತವಾಗಿರುವಂತೆ ಮನಸ್ಸನ್ನು ನೋಡಿಕೊಳ್ಳಿ. ಈ ರೀತಿ ಮಾಡಬೇಕು ಅಂತಾದರೆ ಮನಸ್ಸನ್ನು ಬೆಳಗ್ತಾ ಇರತಕ್ಕಂಥ ಶಿವನ ಅನುಗ್ರಹ ಬೇಕು. ಶಿವ ಇಲ್ಲಿದ್ದಾನೆ, ಚೈತನ್ಯ ಸ್ವರೂಪದಲ್ಲಿ ನಮ್ಮ ಮನಸ್ಸನ್ನು ಬೆಳಗ್ತಾ ಇದ್ದಾನೆ. ಆ ನಂಬಿಕೆಯಿಂದ ಶಿವನ ಸ್ಮರಣೆ ಮಾಡಿದಾಗ ಮನಸ್ಸು ಶುದ್ಧವಾಗ್ತದೆ, ಮನಸ್ಸು ಸದೃಢವಾಗ್ತದೆ, ಮನಸ್ಸು ಸದಾ ಸಮತ್ವ ಭಾವದಿಂದ ಕೂಡಿರ್ತದೆ. ಹೀಗಿದ್ದಾಗ ನಮಗೆ ಬದುಕು ಖಂಡಿತವಾಗಿಯೂ ಕೂಡ ಹೆಚ್ಚು ಸುಖಮಯವಾಗಿ, ಆನಂದಮಯವಾಗಿ, ಸಂತೋಷದಾಯಕವಾಗಿರ್ತದೆ. ಆದ್ದರಿಂದ ಈ ದೃಷ್ಟಿಕೋನ ಇಟ್ಟುಕೊಂಡು ಧರ್ಮರಕ್ಷಾ ಸಮಿತಿಯವರು ಲೋಕ ಕಲ್ಯಾಣಕ್ಕಾಗಿ, ನಿಮ್ಮ ಹಾಗೂ ನಿಮ್ಮ ಸಮಸ್ತ ಕುಟುಂಬದ ಹಿತಕ್ಕಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವು ಕೂಡ ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಪರಮ ವಿಶ್ವಾಸದಿಂದ, ಅಚಲವಾದ ದೃಢವಾದ ನಂಬಿಕೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಸಂಪೂರ್ಣವಾಗಿ ಯಶಸ್ವಿಯಾಗಿ ನಡೆಸಿಕೊಡಬೇಕು. ಹಾಗೆ ನಡೆಸಿಕೊಟ್ಟಾಗ ಖಂಡಿತವಾಗಿಯೂ ನಿಮ್ಮ ಒಂದು ಕುಟುಂಬಕ್ಕೆ, ನಿಮಗೆ ಸಕಲ ವಿಧವಾದ ಸನ್ಮಂಗಳವನ್ನು ಶಿವ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ಈ ಪಾಲ್ಗೊಳ್ತಾ ಇರತಕ್ಕಂತಹ ಈ ಒಂದು ಕೋಟಿ ಪಂಚಾಕ್ಷರಿ ಜಪ ಮಹಾಯಜ್ಞವನ್ನು ಆಯೋಜನೆ ಮಾಡಿಕೊಂಡಿರತಕ್ಕಂತಹ ಧರ್ಮರಕ್ಷಾ ಸಮಿತಿಯವರಿಗೆ ಶಿವನ ಅನುಗ್ರಹ, ಆ ಭಗವಂತನ ಅನುಗ್ರಹ ಸದಾ ಇರಲಿ. ಇದರಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಎಲ್ಲರಿಗೂ ಕೂಡ ಶಿವನ ಶ್ರೀರಕ್ಷೆ ಜೀವನದಲ್ಲಿ ಸದಾ ಇರಲಿ. ನಿಮಗೂ ನಿಮ್ಮ ಸಮಸ್ತ ಕುಟುಂಬಕ್ಕೂ ಶಿವನ ಅನುಗ್ರಹದಿಂದ ಜೀವನದಲ್ಲಿ ನಿರಂತರವಾಗಿರ್ತಕ್ಕಂತಹ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯುಷ್ಯು, ವಿದ್ಯೆ, ಹೀಗೆ ಸಕಲ ವಿಧವಾದ ಮಂಗಳ ಆ ಶಿವನ ಅನುಗ್ರಹದಿಂದ ಸಂಪೂರ್ಣವಾಗಿ ನಿಮಗೆ, ನಿಮ್ಮ ಕುಟುಂಬಕ್ಕೆ ಸಿಗುವಂತಾಗಲಿ. ಈ ಮಹಾ ಜಪಯಜ್ಞದ ಮೂಲಕ ಲೋಕಕ್ಕೆ ಕಲ್ಯಾಣವಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.